ಎಲ್ರಿಗೂ ನಮಸ್ಕಾರ ಕುವೆಂಪು ಮತ್ತು ಹೊಸಗನ್ನಡ ಸಾಹಿತ್ಯ ಕಷ್ಟವಿದ್ದರೂ ಸರಿಯೇ ಇರಲಿ ಸ್ವಾತಂತ್ರ್ಯ ಸುಖವಿದ್ದರೂ ಹೀನವೈ ಪಾರತಂತ್ರ್ಯ ದೇ ಜವರೇಗೌಡ ಕುವೆಂಪು ದರ್ಶನ ವಿಚಾರ ಹೊಸಗನ್ನಡ ಸಾಹಿತ್ಯದ ಅರುಣೋದಯ ಕಾಲ ಕನ್ನಡ ಸಾಹಿತ್ಯ ಉನ್ನತ ಶಿಖರವನ್ನ ಮುಟ್ಟಿದ ಹಾಗೂ ಮಹತ್ವಯುತವಾದ ಕಾಲಘಟ್ಟವಾಗಿದೆ ಈ ಕಾಲ ಮತ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭದ ದಶಕಗಳು ಪರಿವರ್ತನೆಯನ್ನು ಬಯಸಿದ ಕಾಲಘಟ್ಟಗಳಾಗಿವೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ದೇಶದ ಜೀವನದಲ್ಲಿ ಆಗುತ್ತಿದ್ದ ವ್ಯಾಪಕವಾದ ಬಹುಮುಖವಾದ ಕ್ರಾಂತಿನೇ ಆಗಿದೆ ಹೊಸಗನ್ನಡ ಸಾಹಿತ್ಯ ಘಟ್ಟದಲ್ಲಿ ಬರುವ ನವೋದಯ ಕಾಲಘಟ್ಟವು ಕೂಡ ಒಂದು ಸೃಷ್ಟಿಶೀಲ ಯುಗವಾಗಿ ಇಂದಿಗೂ ಸಹ ಕಂಗೊಳಿಸ್ತಾ ಇದೆ ಇಂತಹ ಯುಗದಲ್ಲಿ ಬಂದ ಕವಿಶ್ರೇಷ್ಠರಲ್ಲಿ ಕುವೆಂಪು ಅವರ ಹೆಸರು ಕೂಡ ಮಹತ್ವದ್ದಾಗಿದೆ ಹದಿನೆಂಟನೆಯ ಶತಮಾನದ ಪೂರ್ವಾರ್ಧದಲ್ಲಿ ಹುಟ್ಟಿಕೊಂಡ ಇಂಗ್ಲಿಷ್ ಕಾದಂಬರಿಗೆ ಫ್ರೆಂಚ್ ಕ್ರಾಂತಿ ಬೃಹತ್ ಕೈಗಾರಿಕೆಗಳ ಉಗಮ ಶಿಕ್ಷಣ ಪ್ರಸಾರ ನಗರೀಕರಣ ಹೀಗೆ ಒಟ್ಟು ಯುರೋಪಿನಲ್ಲಿ ಬದಲಾಗುತ್ತಿದ್ದ ಸಾಮಾಜಿಕ ಸ್ಥಿತಿಗತಿಗಳು ಕಾರಣವಾಗಿದ್ದವು ಬ್ರಿಟಿಷರ ಆಳ್ವಿಕೆಯ ಫಲವಾಗಿ ದೇಶದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸ ಆರಂಭವಾಗಿದ್ದು ಇದರಿಂದಾಗಿ ಜನರಲ್ಲಿ ಹೊಸ ರೀತಿಯ ಆಲೋಚನಾ ಕ್ರಮ ಅಥವಾ ಪ್ರಜ್ಞೆ ಬೆಳೆಯಿತು ಜನರಲ್ಲಿ ಇತಿಹಾಸ ಪ್ರಜ್ಞೆ ಬೆಳೆದು ಜಗತ್ತಿನ ವಿದ್ಯಮಾನಗಳನ್ನು ಇಂಗ್ಲಿಷ್ ಅರಿವಿನ ಮೂಲಕ ಕಾಣಲಾರಂಭಿಸಿದರು ಇಂಗ್ಲಿಷ್ ವಿದ್ಯಾಭ್ಯಾಸವು ಸಾಮಾಜಿಕವಾಗಿ ಹಾಗೂ ಸಾಹಿತ್ಯಿಕವಾಗಿ ಅನುಕೂಲಗಳನ್ನು ಮೂಡಿಸಿತು ಭಾರತೀಯರಿಗೆ ಹೊಸದೊಂದು ಜೀವಂತ ಮನೋಧರ್ಮದ ದರ್ಶನವಾಯಿತು ಇಂಗ್ಲಿಷ್ ಶಿಕ್ಷಣದಿಂದಾಗಿ ಭಾರತ ದೇಶದ ಜನರಿಗೆ ಸಂವೇದನೆಯ ಹೊಸ ಹೊಸ ಆಯಾಮಗಳು ದಕ್ಕಿದವು ಕನ್ನಡ ಸಾಹಿತ್ಯದಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾದವು ಸಾಂಪ್ರದಾಯಿಕ ಛಂದಸ್ಸು ಎಂಬುದು ಮರೆಯಾಯಿತು ಸಂಪ್ರದಾಯ ಅಥವಾ ಸಾಂಪ್ರದಾಯಿಕ ವಾಕ್ಯಗಳನ್ನು ಒಪ್ಪದ ಒಪ್ಪದೆ ಶಾಸ್ತ್ರಗಳನ್ನು ಮತ್ತೆ ಓದಿ ಅರ್ಥ ಕಂಡುಕೊಳ್ಳುವ ಪ್ರವೃತ್ತಿ ಬೆಳೆಯಿತು ಈಶ್ವರಚಂದ್ರ ವಿದ್ಯಾಸಾಗರ ರವೀಂದ್ರನಾಥ ಠಾಕೂರ್ ವಿವೇಕಾನಂದ ರಾಮತೀರ್ಥ ದಯಾನಂದ ಸರಸ್ವತಿ ಮೊದಲಾದವರ ಪ್ರಭಾವ ಇಡೀ ಭಾರತದ ಮೇಲೆ ಬೀರಿತು ಪಾಶ್ಚಾತ್ಯರ ವಿಚಾರ ರೀತಿ ವೈಜ್ಞಾನಿಕ ಸಾಧನೆ ಇವುಗಳ ಬಗ್ಗೆ ಮೆಚ್ಚುಗೆಯ ಜೊತೆಗೆ ಒಂದು ಪ್ರತಿಕ್ರಿಯೆ ಕೂಡ ಮೂಡಿತು ಭಾರತೀಯ ಸಂಸ್ಕೃತಿ ಭಾರತೀಯ ಭಾಷೆಗಳಲ್ಲಿ ಅಭಿಮಾನ ಮೂಡಿತು ಈ ಕಾಲಘಟ್ಟದಲ್ಲಿ ಸಾಮಾನ್ಯನ ಬದುಕು ಸಾಹಿತ್ಯದ ವಸ್ತುವಾಯಿತು ಅವನ ಭಾವನೆ ನೋವು ನಲಿವುಗಳಿಗೆ ಅಭಿವ್ಯಕ್ತಿಯ ರೂಪ ದೊರೆಯಿತು ಒಟ್ಟಾರೆಯಾಗಿ ಈ ಕಾಲ ಮಹಾಕವಿಯ ಉದಯಕ್ಕೆ ಪಕ್ವವಾದ ಕಾಲಘಟ್ಟವಾಗಿತ್ತು ಪರತಂತ್ರದಲ್ಲಿದ್ದ ರಾಷ್ಟ್ರದ ಬಿಡುಗಡೆಗಾಗಿ ಸ್ವಾತಂತ್ರ್ಯದ ತೀವ್ರವಾದ ಆಸೆಯನ್ನು ವಿಚಾರವಂತರಲ್ಲಿ ಮೈಗೂಡಿಸಿಕೊಂಡ ಜನಾಂಗ ನಾಡಿನ ಆತ್ಮಾಭಿಮಾನವನ್ನು ಸ್ಥೈರ್ಯವನ್ನ ಮೆರೆಸಬಲ್ಲ ಚೈತನ್ಯದ ನೆಲೆಯನ್ನು ಉಕ್ಕಿಸಬಲ್ಲ ಆವೇಶ ಭಾವನೆಗಳಿಗೆ ರಸ ನೀಡಬಲ್ಲ ತಮ್ಮ ಕವನಗಳಿಂದ ಜನರನ್ನ ಬಡಿದೆಬ್ಬಿಸಿ ಸ್ವಾತಂತ್ರ್ಯ ಕಣಿಗೊಳಿಸಬೇಕಾದ ಪರಿಸ್ಥಿತಿ ಅಂದಿನದಾಗಿತ್ತು ಅಂತಹ ಕಾಲದಲ್ಲಿ ಬರೆಯಲಾರಂಭಿಸಿದ ಮಹಾಕವಿ ಎಂದರೆ ಕುವೆಂಪು ಅಗತ್ಯವಾದದ್ದನ್ನು ಸಮರ್ಪಕವಾಗಿ ತುಂಬಿಕೊಟ್ಟ ಕವಿ ಕುವೆಂಪು ಚಂದ್ರಶೇಖರ ಕಂಬಾರರು ಕವಿಯ ಕಾಲದ ಬಗ್ಗೆ ಹೇಳುವಾಗ ಅವರ ಅಭಿಪ್ರಾಯ ಹೀಗಿದೆ ಬರಹಗಾರನೊಬ್ಬನಿಗೆ ಯಾವತ್ತೂ ಅವನ ಕಾಲದ ಪ್ರಜ್ಞೆ ಮತ್ತು ಅವನ ಪ್ರದೇಶದ ಪ್ರಜ್ಞೆ ಇರುತ್ತದೆ ಹಾಗೂ ಇರಬೇಕಾಗುತ್ತದೆ ವಾಸ್ತವವಾಗಿ ಬರಹಗಾರನ ಎಲ್ಲ ಸೃಷ್ಟಿಯನ್ನು ಪ್ರಭಾವಿಸುವ ಈ ಎರಡು ಮಹತ್ವದ ಆಯಾಮಗಳನ್ನು ಬೇರ್ಪಡಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಮಾಜದ ಆಗು ಬರಹಗಾರನ ಚಿಂತನೆಯ ಮೇಲೆ ಬೀರುವ ಪ್ರಭಾವವನ್ನು ಊಹಿಸಬಹುದು ಇದರಿಂದಾಗಿ ಸಾಹಿತ್ಯ ಕೃತಿಯು ನಮ್ಮ ಸುತ್ತಮುತ್ತ ಇರುವ ಪಾತ್ರಗಳನ್ನು ಚಿತ್ರಿಸುತ್ತದೆ ಹೀಗೆ ಹೊಸಗನ್ನಡ ಸಾಹಿತ್ಯವು ಸಮಾಜದ ಬದಲಾವಣೆಗೆ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದೆ ಸಮಾಜದಲ್ಲಿ ನಡೆಯುವ ಒಂದು ಚಿಕ್ಕ ಘಟನೆಯೇ ಸಾಹಿತ್ಯಕ್ಕೆ ಕೃತಿಯ ವಸ್ತುವಾಗಬಹುದು ಇದನ್ನು ಲೇಖಕ ಕಲಾತ್ಮಕವಾಗಿ ನಿರೂಪಿಸುತ್ತಾರೆ ಇಂತಹ ಸಾಹಿತಿಗಳ ಪಟ್ಟಿಯಲ್ಲಿ ಕುವೆಂಪುರವರು ಕೂಡ ಮುಖ್ಯರಾಗಿದ್ದಾರೆ ಧನ್ಯವಾದಗಳು